ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಶ್ರೋತೃಗಳಿಗೆ ನಮಸ್ಕಾರ. ನಾವೀಗ ಬ್ರಹ್ಮಾಂಡ ಪುರಾಣದ ಉತ್ತರಾರ್ಧದಲ್ಲಿ 45ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಹಿಂದಿನ ಅಧ್ಯಾಯಗಳಲ್ಲಿ ತನ್ನ ತಂದೆಯನ್ನು ಅಪಮಾನಿಸಿದ ಕಾರ್ತವೀರ್ಯಾರ್ಜುನನನ್ನು ಸಂಹರಿಸಿದ ಪರಶುರಾಮನು ತದನಂತರ ಕೈಲಾಸ ಪರ್ವತಕ್ಕೆ ಹೋಗಿ ಶಿವನನ್ನು ಎದುರುಗೊಂಡು ಶಿವನಿಂದಲೂ ಆಶೀರ್ವದಿಸಲ್ಪಟ್ಟು ಶಿವ ಪಾರ್ವತಿ ಅಲ್ಲಿಗೆ ಬಂದಿದ್ದಂತಹ ಕೃಷ್ಣ ರಾಧೆ ಗಣೇಶ ಸ್ಕಂದ ಇವರೆಲ್ಲರ ಆಶೀರ್ವಾದವನ್ನು ಪಡೆದವನಾಗಿ ಪುನಃ ತನ್ನ ತಂದೆಯ ಆಶ್ರಮಕ್ಕೆ ಹಿಂದಿರುಗಿದ್ದಾನೆ. ತನ್ನ ತಂದೆಗೆ ಆ ಎಲ್ಲ ವೃತ್ತಾಂತವನ್ನು ಹೇಳಿದ ತರುವಾಯ ಕಾರ್ತವೀರ್ಯಾರ್ಜುನನನ್ನು ಆತನ ಪರಿವಾರವಾಗಿದ್ದ ಕ್ಷತ್ರಿಯರನ್ನು ಸಂಹರಿಸಿದ ಕಾರಣ ಬ್ರಾಹ್ಮಣನಾದ ಪರಶುರಾಮನಿಗೆ ಅದು ಯುಕ್ತವಾದಂತಹ ಕಾರ್ಯವಲ್ಲ. ಬ್ರಾಹ್ಮಣನಾದವನು ವೇದಾಧ್ಯಯನ ಸಂಪನ್ನನಾಗಿ ಲೋಕಕ್ಕೆ ನಿಜವಾದ ಜ್ಞಾನ ನಿಜವಾದ ವಿಚಾರವೇನೆಂದು ತತ್ವವೇನೆಂದು ಹೇಳಬೇಕಾದುದು ಅವನ ಕರ್ತವ್ಯವಾಗಿತ್ತು. ಆ ಕಾರಣದಿಂದಾಗಿ ಆ ಕ್ಷತ್ರಿಯ ಕುಲ ಹತ್ಯೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ಳಬೇಕೆಂದು ಜಮದಗ್ನಿ ಋಷಿಗಳು ಪರಶುರಾಮನಿಗೆ ತಿಳಿಸುತ್ತಾರೆ. ತಂದೆ ತಿಳಿಸಿದಂತೆಯೇ 12 ವರ್ಷಗಳ ಕಾಲ ಕಂದಮೂಲ ಫಲಗಳನ್ನೇ ಸೇವಿಸುತ್ತಾ ದೀರ್ಘವಾದ ತಪಶ್ಚರ್ಯೆಯನ್ನು ಮಾಡಲು ಪರಶುರಾಮನು ಮಹೇಂದ್ರಗಿರಿಗೆ ಬಂದಿದ್ದಾನೆ. ಈ ಸಮಯದಲ್ಲಿ ಜಮದಗ್ನಿ ಋಷಿಗಳ ಆಶ್ರಮದಲ್ಲಿ ಏನಾಯಿತು? ಕಾರ್ತವೀರ್ಯಾರ್ಜುನನ ಸಂಹಾರವಾದುದು, ಅದರೊಂದಿಗೆ ಹಲವು ಕ್ಷತ್ರಿಯರು ಮಡಿದುದು, ಕ್ಷತ್ರಿಯರ ಎದುರಿಗೆ ಪರಶುರಾಮನು ತೊಡೆತಟ್ಟಿ ನಿಂತಿದ್ದನ್ನು ಕ್ಷತ್ರಿಯರು ಸಹಿಸಿಕೊಂಡು ಸುಮ್ಮನಿರಲು ಸಾಧ್ಯವೇ? ನೋಡೋಣ ಬನ್ನಿ. ವಸಿಷ್ಠ ಮುನಿಯು ಈ ರೀತಿಯಾಗಿ ಹೇಳಿದನು. ತರುವಾಯ ಒಂದು ಸಮಯದಲ್ಲಿ ಶೂರರಾಜನು ಚತುರಂಗ ಬಲದಿಂದ ಸಹಿತನಾಗಿ ಶೂರಸೇನಾ ಮುಂತಾದವರ ಸಂಗಡ ಅರಣ್ಯದಲ್ಲಿ ಮೃಗಬೇಟೆಯನ್ನು ಆಡಿದನು. ಅವರು ಮಹತ್ತಾದ ವನವನ್ನು ಪ್ರವೇಶ ಮಾಡಿ ಅನೇಕ ವಿಧವಾದ ಮೃಗಗಳನ್ನು ಕೊಂದು ಮಧ್ಯಾಹ್ನದ ಸಮಯದಲ್ಲಿ ನೀರಡಿಕೆಯಿಂದ ಬಳಲಿದವರಾಗಿ ನರ್ಮದಾ ನದಿಯ ತೀರಕ್ಕೆ ಬಂದರು. ಅವರು ನರ್ಮದಾ ನದಿಯ ತೀರದಲ್ಲಿ ನೀರಿನಲ್ಲಿ ಸ್ನಾನ ಪಾನಗಳನ್ನು ಮಾಡಿ ಶ್ರಮವನ್ನು ಕಳೆದುಕೊಂಡವರಾಗಿ ಮುಂದೆ ಪ್ರಯಾಣ ಮಾಡುತ್ತಾ ಮಾರ್ಗದಲ್ಲಿ ಜಮದಗ್ನಿ ಮುನಿಯ ಆಶ್ರಮವನ್ನು ಕಂಡರು. ಆಗ ಅವರೆಲ್ಲರೂ ರಮ್ಯವಾದ ಆ ಆಶ್ರಮ ಭೂಮಿಯನ್ನು ನೋಡಿ ದಾರಿಯಲ್ಲಿ ಎದುರಾಗಿ ಬರುತ್ತಲಿದ್ದ ಅನೇಕ ಮುನಿಗಳನ್ನು ಕಂಡು ಅವಶ್ಯಭಾವಿಯಾದ ಕರ್ಮಬಲದಿಂದ ಪ್ರೇರೇಪಿಸಲ್ಪಟ್ಟವರಾಗಿ ಈ ಆಶ್ರಮವು ಯಾರದು ಎಂದು ಪ್ರಶ್ನಿಸಿದರು. ಇಲ್ಲಿ ಗಮನಿಸಬೇಕು, ಭಗವಂತನ ನಾಟಕ ಹೇಗೆ ನಡೆಯುತ್ತದೆ? ಕರ್ಮಬಲದಿಂದ ಪ್ರೇರೇಪಿಸಲ್ಪಟ್ಟವರಾಗಿ, ಅಂದರೆ ಅವರು ಅಲ್ಲಿ ಪ್ರಶ್ನಿಸದೇ ಹೋಗಿದ್ದರೆ ಮುಂದಿನ ಘಟನೆಗಳೇ ನಡೆಯುತ್ತಿತ್ತೋ ಇಲ್ಲವೋ? ಅದಕ್ಕೆ ಮುನಿಗಳು ಅತ್ಯಂತ ಶಾಂತಚಿತ್ತವುಳ್ಳ ಮತ್ತು ಮಹಾತಪಸ್ವಿಯಾದ ಜಮದಗ್ನಿ ಮುನಿಯು ಈ ಆಶ್ರಮದಲ್ಲಿ ವಾಸ ಮಾಡಿಕೊಂಡಿರುವನು. ಶಸ್ತ್ರಧಾರಿಗಳಲ್ಲಿ ಉತ್ತಮನಾದ ಪರಶುರಾಮನು ಈ ಮಹಾತ್ಮನ ಪುತ್ರನು, ಹೀಗೆಂದು ಉತ್ತರವನ್ನು ಕೊಟ್ಟರು. ಪರಶುರಾಮನನ್ನು ಕೀರ್ತನ ಮಾಡಿರುವ ಆ ಮುನಿಗಳ ವಚನವನ್ನು ಕೇಳಿ ಅವರಿಗೆ ಹೆಚ್ಚಿನ ಭಯವುಂಟಾಯಿತು. ಆಗ ಅವರು ಕೋಪ, ಬಲಾತ್ಕಾರವಾದ ಹಿಂಸಾವೃತ್ತಿ ಮತ್ತು ಪೂರ್ವ ವೈರಸ್ಮರಣಗಳನ್ನು ಹೊಂದಿದರು. ಆಗ ಅವರು ತಮ್ಮ ಪಿತೃವನ್ನು ಕೊಂದ ಶತ್ರುವಾದ ರಾಮನ ತಂದೆಯಾದ ಆ ಜಮದಗ್ನಿ ಮುನಿಯನ್ನು ವಧಿಸಿ ಪ್ರತೀಕಾರ ಮಾಡಿ ಸೇಡನ್ನು ತೀರಿಸಿಕೊಳ್ಳೋಣ, ಈ ಮಾರ್ಗದಿಂದಲಾದರೂ ವೈರ ಪ್ರತೀಕಾರವನ್ನು ಮಾಡೋಣವೆಂದು ಪರಸ್ಪರವಾಗಿ ಮಾತನಾಡಿಕೊಂಡರು. ಈ ರೀತಿಯಾಗಿ ಮಾತನಾಡಿಕೊಂಡು ಅಲ್ಲಿದ್ದ ಎಲ್ಲ ಮುನಿವರರು ಹೊರಟು ಹೋದ ಬಳಿಕ ಹಸ್ತದಲ್ಲಿ ಖಡ್ಗವನ್ನು ಧರಿಸಿ ಮುನಿಯ ಆಶ್ರಮವನ್ನು ಪ್ರವೇಶ ಮಾಡಿ ಮುನಿಯನ್ನು ಕೊಂದರು. ಹೀಗೆ ಸೈನ್ಯ ಸಮೇತರಾದ ಆ ದುರಾತ್ಮರು ಬೇಡರಂತೆ ನಿರ್ದಯರಾಗಿ ಜಮದಗ್ನಿ ಮುನಿಯನ್ನು ಕೊಂದು ಅವನ ಶಿರವನ್ನು ಅಪಹರಿಸಿಕೊಂಡು ತಮ್ಮ ನಗರಕ್ಕೆ ಹೊರಟು ಹೋದರು. ಮಹಾರಾಜನೇ, ಅನಂತರದಲ್ಲಿ ಆ ಮುನಿಯ ಮಹಾತ್ಮರಾದ ಪುತ್ರರು ಪಿತನು ಕೊಲ್ಲಲ್ಪಟ್ಟಿರುವುದನ್ನು ನೋಡಿ ಪಿತೃಶೋಕದಿಂದ ಕೂಡಿದವರಾಗಿ ಮುನಿಯನ್ನು ಸುತ್ತುವರಿದು ಅಳುತ್ತಾ ನಿಂತರು.
ಜಮದಗ್ನಿ ಮುನಿಯ ಪತ್ನಿಯಾದ ರೇಣುಕಾದೇವಿಯು ಸಂಹರಿಸಲ್ಪಟ್ಟು ಪತಿಯು ನೆಲದಲ್ಲಿ ಬಿದ್ದಿರುವುದನ್ನು ಕಂಡು ಸಿಡಿಲು ಬಡಿದಿರುವ ಬಳ್ಳಿಯಂತೆ ಆ ಕ್ಷಣದಲ್ಲಿ ಮೂರ್ಛಿತಳಾಗಿ ನೆಲದಲ್ಲಿ ಬಿದ್ದಳು. ಭದ್ರ ಶೋಕವೆಂಬ ಅಗ್ನಿಯಿಂದ ಉರಿದು ಹೋದ ಆ ರೇಣುಕೆಯು ಮನಸ್ಸಿನಲ್ಲಿ ಮೂರ್ಛೆ ಹೊಂದಿ ಬಹುದೂರ ಹೊರಟು ಹೋದ ಪ್ರಜ್ಞೆ ಇರುವವಳಂತೆ ಕೂಡಲೇ ಪ್ರಾಣಗಳಿಂದ ತ್ಯಜಿಸಲ್ಪಟ್ಟಳು. ಕೊಂಚ ಕಾಲದಲ್ಲಿ ಮತ್ತೆ ವಿವೇಕವನ್ನು ಹೊಂದಿದ ಆ ಪುತ್ರರು ತಾಯಿಯಾದ ರೇಣುಕೆಯು ವಚನವನ್ನು ನೀಡದಿರಲಾಗಿ, ಅಂದರೆ ಆಕೆ ಏನನ್ನೂ ಮಾತನಾಡದೇ ಇರುವುದನ್ನು ಕಂಡು ಶೋಕ ಸಮುದ್ರದಲ್ಲಿ ಮುಳುಗಿದವರಾಗಿ ಮೂರ್ಛೆಯನ್ನು ಹೊಂದಿ ಭೂಮಿಯಲ್ಲಿ ಬಿದ್ದರು. ತರುವಾಯ ಆ ತಪೋವನದಲ್ಲಿ ವಾಸ ಮಾಡುತ್ತಲಿರುವ ಇತರ ತಪಸ್ವಿ ಮುನಿಗಳು ಸೇರಿ ಅವರೆಲ್ಲರೂ ಬಂದು ತಾವು ಜಮದಗ್ನಿ ಮುನಿಪುತ್ರರಿಗೆ ಸಮಾನವಾದ ದುಃಖವುಳ್ಳವರಾಗಿ ಆ ಮುನಿಪುತ್ರರನ್ನು ಸಮಾಧಾನ ಮಾಡಿದರು. ಹೀಗೆ ಮಹರ್ಷಿಗಳ ಗುಂಪಿನಿಂದ ಸಂತೈಸಲ್ಪಡುತ್ತಿರುವ ಜಮದಗ್ನಿ ಪುತ್ರರು ಆ ಮುನಿಗಳ ಆಜ್ಞಾವಚನದಿಂದ ಜನನೀ ಜನಕರ ದೇಹಗಳನ್ನು ಯಥಾವಿಧಿಯಾಗಿ ಅಗ್ನಿಯಲ್ಲಿಟ್ಟು ದಹನ ಸಂಸ್ಕಾರವನ್ನು ಮಾಡಿದರು. ಮತ್ತು ದಹನಾನಂತರದಲ್ಲಿ ತಂದೆ ತಾಯಿಗಳ ಮರಣದ ದುಃಖದಿಂದ ಹಗಲು ರಾತ್ರಿ ಸರ್ವಕಾಲದಲ್ಲಿಯೂ ಪೀಡಿಸಲ್ಪಟ್ಟವರಾಗಿ ದಹನಾನಂತರದಲ್ಲಿ ಮಾಡಬೇಕಾದ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಿದರು. ಅನಂತರದಲ್ಲಿ ಹಾಗೆಯೇ ಮತ್ತೆ ಕೆಲವು ಕಾಲ ಕಳೆದು ತಪಶ್ಚರ್ಯೆಯ ಅವಧಿಯಾದ 12 ವರ್ಷಗಳು ಪೂರ್ತಿಯಾಗಲಾಗಿ ಪರಶುರಾಮನು ಅಕೃತವರ್ಣ ಮಿತ್ರನೊಂದಿಗೆ ತಂದೆಯ ಆಶ್ರಮಕ್ಕೆ ಬಂದನು. ಈ ರೀತಿಯಾಗಿ ಯುದ್ಧ ಅಥವಾ ಸಂಘರ್ಷ ಎಂಬುದು ಎಂದಿಗೂ ಶಾಂತಿಯನ್ನು ತಂದುಕೊಡುವುದಿಲ್ಲ. ಹಾಗೆಂದ ಮಾತ್ರಕ್ಕೆ ಯುದ್ಧವನ್ನೇ ಮಾಡದೆ ಪ್ರತಿರೋಧವನ್ನೇ ತೋರಿಸದೆ ಕೈಕಟ್ಟಿ ತಲೆಬಗ್ಗಿಸಿ ಕುಳಿತಿರಬೇಕು ಎಂದು ಅಲ್ಲ. ಅದರಿಂದಲೂ ಶಾಂತಿಯು ಎಂದಿಗೂ ಉಂಟಾಗುವುದಿಲ್ಲ. ಇದೊಂದು ರೀತಿಯಾದಂತಹ ವಿಚಿತ್ರವಾದ ಸನ್ನಿವೇಶ. ಈ ಕಾರಣದಿಂದಾಗಿ ವರ್ಣಾಶ್ರಮವನ್ನು ಕಲ್ಪಿಸಿದ ನಮ್ಮ ಹಿರಿಯರು ಕ್ಷತ್ರಿಯನಾದವನು ಎಲ್ಲ ಪ್ರಜೆಗಳನ್ನು ಸಮಾನವಾಗಿ ನೋಡುತ್ತಾ ಅವರಲ್ಲಿ ಧರ್ಮಭಾವನೆಯಿಂದ ಅವರನ್ನು ಕಾಪಾಡಬೇಕೆಂದು ಕ್ಷತ್ರಿಯ ಧರ್ಮವನ್ನು ವಿಧಿಸಿದ್ದರು. ಧರ್ಮವು ಉಲ್ಲಂಘನೆಯಾದಾಗ ಆಗಬಾರದ್ದೇ ಆಗುತ್ತದೆ. ಯಾರನ್ನು ರಕ್ಷಣೆ ಮಾಡಬೇಕಿತ್ತು ಅಂತಹ ಜಮದಗ್ನಿ ಮುನಿಯ ಮೇಲೆಯೇ ಕಾರ್ತವೀರ್ಯನು ಅತ್ಯಾಚಾರವನ್ನು ಮಾಡುತ್ತಾನೆ. ಪ್ರತಿಯಾಗಿ ಎಲ್ಲಿಯವರೆಗೆ ಎಂದು ಸುಮ್ಮನಿರಲು ಸಾಧ್ಯ? ಭಗವತ್ ಸಂಕಲ್ಪವಿದ್ದರೆ, ಭಗವಂತನ ವರದಾನವಿದ್ದರೆ, ಭಗವಂತನ ಕೃಪಾಶೀರ್ವಾದವಿದ್ದರೆ, ಶಿವನಿಂದಲೇ ಸಕಲ ಶಕ್ತಿಯನ್ನು ಪಡೆದಂತಹ ಪರಶುರಾಮನು ಏಕಾಂಗಿಯಾಗಿ 10,000 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡುವುದೆಂದರೇನು? ಭಗವಂತನ ಸತ್ಸಂಕಲ್ಪವಿಲ್ಲದೆ, ಭಗವಂತನ ಶಿವನ ಕೃಪಾಶೀರ್ವಾದವಿಲ್ಲದೆ ಅದು ಎಂದಿಗಾದರೂ ಸಾಧ್ಯವಾದೀತೆ? ಅಂತಹ ಅಸಾಧ್ಯವಾದ ಕೃತ್ಯವು ಸಾಧ್ಯವಾಗುತ್ತದೆ. ಆದರೇನು, ಅದೇ ಕಾರ್ತವೀರ್ಯನ ವಂಶಜರು ಅದೇ ಹಠವನ್ನು ಅದೇ ಸೇಡನ್ನು ಇಟ್ಟುಕೊಂಡು ಒಂದು ಮೃಗದಂತೆ ಜಮದಗ್ನಿ ಋಷಿಯನ್ನು ಕೊಂದು ಆತನ ತಲೆಯನ್ನೇ ಕತ್ತರಿಸಿಕೊಂಡು ಹೋಗುತ್ತಾರೆ. ಇನ್ನು ಬೇರಾವ ಉಪಾಯವೂ ತೋರದೆ ತನ್ನ ಪತಿಯ ಮರಣದಿಂದ ಸಂತಸ್ತಳಾಗಿ ತನ್ನ ಜೀವವನ್ನು ತೊರೆದಿದ್ದ ರೇಣುಕಾದೇವಿಯನ್ನು ಜಮದಗ್ನಿ ಮುನಿಯ ದೇಹಕ್ಕೆ ಸಂಸ್ಕಾರವನ್ನು ಮಾಡಿ ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡಿದ ನಂತರವಾಯ ಪರಶುರಾಮನು ಈಗ ಆಶ್ರಮಕ್ಕೆ ಹಿಂದಿರುಗಿದ್ದಾನೆ. ಆತ ಸೇಡು ತೀರಿಸಿಕೊಳ್ಳದೇ ಇರುವನೆ. ನಮಸ್ತೆ ಶಾರದಾದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮಿ. ನಮಸ್ಕಾರ.